ರೇವಣ್ಣ ಅವರ ಪಾಲಿಗೆ ಇವತ್ತು ನಿರ್ಣಾಯಕ ದಿನ. ಆದರೆ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ರೇವಣ್ಣ ಅನ್ನೋದು ಸದ್ಯದ ಪ್ರಶ್ನೆ. ಎರಡು ನೋಟಿಸ್ ಈಗಾಗಲೇ ಕೊಡಲಾಗಿದೆ, ಆದರೆ ವಿಚಾರಣೆಗೆ ಚಕ್ಕರ್ ಹಾಕಿದ್ದಾರೆ. ಇವತ್ತು ಎಸ್ಐಟಿ ಮುಂದೆ ಹಾಜರಾಗೋದ್ರ ಬಗ್ಗೆ ಹೇಳಿಕೆ ನೀಡಿದ್ದಾರೆ ವಕೀಲರು. ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡಿದ್ರು, ಮಧ್ಯಂತರ ಜಾಮೀನು ಸಿಕ್ಕರೆ ಹಾಜರಾಗೋ ಬಗ್ಗೆ ಹೇಳಿಕೆ ನೀಡಿದ್ರು. ಸದ್ಯಕ್ಕೆ ಕೆಆರ್ ನಗರ ಠಾಣೆ ಎಫ್ಐಆರ್ನಲ್ಲಿ ಇನ್ನೂ ರಿಲೀಫ್ ಸಿಕ್ಕಿಲ್ಲ. ಇವತ್ತು ನಿರ್ಣಾಯಕ ದಿನ ರೇವಣ್ಣಗೆ. ಇವತ್ತು ಆದೇಶ ಬಂದ ಮೇಲೆ ಎಸ್ಐಟಿ ಮುಂದೆ ಹಾಜರಾಗೋದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಬಂಧನ ಭಯದಿಂದ ವಿಚಾರಣೆಗೆ ಗೈರಾಗ್ತಾ ಇದ್ದಾರೆ ರೇವಣ್ಣ. ಕಳೆದ ಮೂರ್ನಾಲ್ಕು ದಿನಗಳಿಂದ ಎಲ್ಲೂ ರೇವಣ್ಣ ಕಾಣಿಸ್ಕೊಂಡಿಲ್ಲ. ಇವತ್ತು ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗತ್ತೆ? ಜಾಮೀನು ಸಿಗುತ್ತಾ? ಮಧ್ಯಂತರ ಜಾಮೀನು ಸಿಕ್ಕರೆ ಹಾಜರಾಗೋದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಈಗಾಗಲೇ ಎರಡು ಬಾರಿ ನೋಟಿಸ್ ಕೊಟ್ಟಿದ್ದಾರೆ, ಎರಡು ಬಾರಿಯೂ ಚಕ್ಕರ್ ಹಾಕಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಎರಡೆರಡು ಬಾರಿ ಎಸ್ಐಟಿ ಈಗಾಗಲೇ ನೋಟಿಸ್ ಕೊಟ್ಟಿದೆ. ಒಂದು ಕಡೆ ರೇವಣ್ಣನೂ ಹಾಜರಾಗಿಲ್ಲ, ಪ್ರಜ್ವಲ್ ರೇವಣ್ಣ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಇವತ್ತಿನ ಆದೇಶ ಏನು ಬರುತ್ತೋ ಅದನ್ನ ನೋಡಿಕೊಂಡು ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಸಂಜೆವರೆಗೂ ರೇವಣ್ಣ ಬರೋದಕ್ಕೆ ಸಮಯಾವಕಾಶ ಇದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ರೇವಣ್ಣ ವಿಚಾರಣೆಗೆ ಬರೋದಕ್ಕೆ ಟೈಮ್ ಕೊಟ್ಟಿದ್ದೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಇವತ್ತು ಸಾಯಂಕಾಲದವರೆಗೆ ಟೈಮ್ ಇದೆ ಅಂದಿದ್ದಾರೆ. ರೇವಣ್ಣ ಅವರಿಗೂ ಪ್ರಜ್ವಲ್ಗೂ ಇಬ್ಬರಿಗೂ ಕೊಟ್ಟಿದ್ದಾರೆ. ಈಗ ರೇವಣ್ಣ ಅವರು ಒಂದು ವೇಳೆ ಅವರು ಏನಾದರೂ ಹೊರದೇಶಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರೆ ಅಂತೇಳಿ ಅವ್ರಿಗೂ ಕೊಟ್ಟಿದ್ದಾರೆ. ಯಾವುದು ಹೌದು ಅವ್ರಿಗೆ ಇವತ್ತು ಸಂಜೆವರೆಗೂ ಸಮಯ ಇದೆ. ಸೆಕೆಂಡ್ ನೋಟಿಸ್ ಕೊಟ್ಟಿದ್ದಾರಲ್ಲ ಅದಕ್ಕೆ ಇವತ್ತು ಸಂಜೆವರೆಗೂ ಸಮಯ ಇದೆ. ಇನ್ ದಿ ಮೀನ್ ಟೈಮ್ ಅವರು ಮೈಸೂರಿಂದು ಕಿಡ್ನಾಪ್ ಕೇಸ್ನಲ್ಲಿ ಅವರು ಬೇಲಿಗೇನೋ ಅಪ್ಲೈ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಈಗಾಗಲೇ ಲುಕೌಟ್ ನೋಟಿಸ್ಗಳು ಕೊಟ್ಟಿದ್ದಾರೆ. ಆಮೇಲೆ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಆಗ್ತಾ ಇರುತ್ತೆ, ಅದನ್ನೆಲ್ಲವನ್ನು ಕೂಡ ನಾವು ಮೀಡಿಯಾಗೆ ಹೇಳೋಕ್ಕಾಗೋದಿಲ್ಲ. ಅವ್ರಿಗೆ ಅವಕಾಶ ಕೊಟ್ಟಿದ್ದಾರಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಟೆಕ್ನಿಕಲ್ ಏನಿಲ್ಲ, ಅವರು 41A ಅಪಿಯರ್ ಆಗಲೇಬೇಕು. ಆಗಲಿಲ್ಲ ಅಂತಂದರೆ ಈಗ ಎರಡನೇ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ 24 hours ಸಮಯ ಇದೆ. ಆ ಸಮಯ ಇವತ್ತು ಮುಗಿಯುತ್ತೆ, ಆನಂತರ ಏನು ಮಾಡಬೇಕು ಅವ್ರನ್ನ ಕ್ರಮ ಮಾಡಬೇಕು. ರೇವಣ್ಣ ಅವರಿಗೂ ಪ್ರಜ್ವಲ್ಗೂ ಇಬ್ಬರಿಗೂ ಕೊಟ್ಟಿದ್ದಾರೆ. ಈಗ ರೇವಣ್ಣ ಅವರು ಒಂದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.